ಟಿ11 ಕನ್ನಡ ಸದಾ ನಿಮ್ಮೊಂದಿಗೆ. ಭದ್ರ ಮೇಲ್ದಂಡೆ ಯೋಜನೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಘೋಷಿಸಿರುವ ಬರ ಪರಿಹಾರ ಬೆಳೆ ವಿಮೆ ರೈತರಿಗೆ ತಕ್ಷಣವೇ ಬಿಡುಗಡೆ ಮಾಡಲು ಒತ್ತಾಯಿಸಿ 9ನೇ ಶುಕ್ರವಾರದಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ವಿವಿಧ ರೈತ ಸಂಘಟನೆಗಳಿಂದ ಚಳ್ಳಕೆರೆ ಬಂದ್ಗೆ ಕರೆ ನೀಡಲಾಯಿತು. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಚಿತ್ರದುರ್ಗಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನೆಲೆಯಲ್ಲಿ ನಿಂತು ಭದ್ರ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಿ 5,300 ಕೋಟಿ ಅನುದಾನವನ್ನು ಒದಗಿಸುವುದಾಗಿ ಪ್ರಮಾಣ ಮಾಡಿದರು. ಆದರೆ ಇದುವರೆಗೂ ಈಡೇರಿಲ್ಲ. ವಚನ ಭ್ರಷ್ಟತೆಯಲ್ಲಿ ಪ್ರಧಾನಿಗಳು ರೈತರನ್ನು ಕಡೆಗಣಿಸಿದ್ದಾರೆ. ಹಾಗಾಗಿ ರೈತರು ಬೀದಿಗಿಳಿಯುವುದು ಅನಿವಾರ್ಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಎಲ್ಲ ಸರ್ಕಾರಗಳು ಬದ್ಧ ಮೇಲ್ದಂಡೆ ವಿಚಾರದಲ್ಲಿ ರೈತರಿಗೆ ಪೊಳ್ಳು ಆಶ್ವಾಸನೆಗಳನ್ನು ಕೊಡುವುದರ ಮೂಲಕ ವಂಚನೆಯನ್ನು ಮಾಡ್ತಾನೆ ಬಂದಿದ್ದಾವೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಾವು ಪ್ರತಿ ವರ್ಷದ ಬಜೆಟ್ನಲ್ಲಿ ಇಷ್ಟು ಕೋಟಿ ದುಡ್ಡು ಅಷ್ಟು ಕೋಟಿ ದುಡ್ಡು ತೆಗೆದಿಟ್ಟಿದ್ದೀವಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಅಂತ ಹೇಳತಕ್ಕಂಥದ್ದು. ಆದರೆ ಪ್ರಾಮಾಣಿಕವಾಗಿ ಆ ಕಾಮಗಾರಿ ಪೂರ್ಣ ಆಗೋದಕ್ಕೆ, ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಈ ತನಕ ಸಾಧ್ಯ ಆಗಿಲ್ಲ. ಅದಕ್ಕೆ ಬೇಕಾಗಂಥ ಹಣ ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ವಿನಃ ಅನುದಾನ ಬಿಡುಗಡೆ ಆಗಿಲ್ಲ. ನಮ್ಮನ್ನು ಆಡ್ತಕ್ಕಂಥ ಸರ್ಕಾರಗಳು ಇದುವರೆಗೂ ಅಪ್ಪರ್ ಭದ್ರ ನೀರು ಕೊಡ್ತೀವಿ ಅಂತ ಹೇಳಿ ಸುಮಾರು 35-40 ವರ್ಷದಿಂದ ಬರೀ ಸುಳ್ಳನೆ ಹೇಳ್ತಾ ಬಂದಿದ್ದಾರೆ. ಸ್ವಾಮಿ, ರೈತರು ಈ ಬಯಲುಸೀಮೆಯಲ್ಲಿ ಚಳ್ಳಕೆರೆ ಮೊಳಕಮೂರು ತಾಲೂಕಿನಲ್ಲಿ ಕಡು ಬಡವರು ಕಣ್ಣೀರಾಗ್ತಿದ್ದಾರೆ. ಆದರೆ ನೀವು ಸಹ ಬರೀ ಸುಳ್ಳು ಹೇಳ್ತಿರೋ ಚುನಾವಣೆ ಬಂದಾಗ ಮಾತ್ರ. ಹಿಂದೆ 40 ವರ್ಷದ ಹಿಂದೆ ಪರಮಶಿವಯ್ಯನ ವರದಿ ಇತ್ತು. ಆ ಪರಮಶಿವಯ್ಯನ ವರದಿ ಬರೀ 70 TMC ನೀರು ಮಾತ್ರ ಅವತ್ತು ಕೇಳಿದ್ವಿ. ಆ 70 TMC ನೀರೆಲ್ಲ ಪರಮಶಿವನ ವರದಿ ಹೋಯ್ತು. ಇತ್ತೀಚೆಗೆ KC ರೆಡ್ಡಿ ವರದಿ ಬಂದಮೇಲೆ ಅವಾಗ 200 TMC ನೀರು ಬೇಕಂತ ಹೇಳಿದ್ವಿ. ಬಚಾವತ್ ಸ್ಕೀಮ್ನಲ್ಲಿ ಕೊಡ್ತೀವಿ, ಇನ್ನು ಮುಂದೆ ಬಚಾವತ್ ಬಿ ಸ್ಕೀಮ್ನಲ್ಲಿ ಈ ಕಡೆ ಬಯಸಿ ಕೊಡ್ತೀವಿ. ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಾವರಿ ಆಗಬೇಕು, ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಬರಬೇಕಂತೇಳಿ ಎರಡನೇ ಬಾರಿಗೆ ಈಗ ಚಿತ್ರದುರ್ಗ ಮೊನ್ನೆ 23ನೇ ತಾರೀಕಿಗೆ ಬಂದಾಯಿತು. ಇವತ್ತು 9ನೇ ತಾರೀಕು ಚಳ್ಳಕೆರೆ ಆಗಿದೆ. ಹಿರಿಯೂರು, ಹೊಳಲ್ಕೆರೆ, ಹೊಸದುರ್ಗ, ಮಳಕಮೂರು 6 ತಾಲೂಕಿನಲ್ಲಿ ಬಂದಾಗಿ ಏನು ಇವತ್ತು ಕೇಂದ್ರ ಸರ್ಕಾರ, ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಯಾವ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾರಿ ಕಳೆದ ಬಾರಿ ಇವತ್ತು ಬಜೆಟನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ 5,300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾವು ಮೀಸಲಿಟ್ಟಿದ್ವಿ, ನಾವು ಕೊಡ್ತೀವಿ ಭದ್ರ ಮೇಲ್ದಂಡೆಗೆ ಅಂತ ಹೇಳಿದಂಥ ವಾಗ್ದಾನವನ್ನು ಮಾಡಿದಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸಾಹೇಬರು ಇವತ್ತು ಈವರೆಗೂ 2 ವರ್ಷ ಆದ್ರೂ ಈವರೆಗೂ ಒಂದು ಬಿಡಿಗಾಸನ್ನ ಬಿಡುಗಡೆ ಮಾಡಲಿಲ್ಲ. ಅಲ್ಲದೆ ರಾಜ್ಯ ಸರ್ಕಾರ ಸಮಿತಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಬಂದರೆ ಇದು ಬೇರೆ ಯಾವುದೇ ಒಂದು ರಾಜಕೀಯ ದುರುದ್ದೇಶಕ್ಕಾಗಿ ಮಾಡುವಂತಹ ಹಣ್ಣಲ್ಲ. ಕೆರೆಗಳಿಗೆ ನೀರು ಬಂದ್ರೆ ರೈತ ತನ್ನ ಭೂಮಿಗೆ ನೀರು ಹರಿಸುವುದರ ಮೂಲಕ ಅಂಗಡಿಗಳಿಗೆ, ಬಟ್ಟೆ ಅಂಗಡಿಗಳಿಗೆ, ಬೆಳ್ಳಿ ಬಂಗಾರದ ಅಂಗಡಿಗಳಿಗೆ, ಸೈಕಲ್ ಶಾಪ್ನರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರ ಯಾರು ಬೇಕಾದ್ರೂ ಅವರೆಲ್ಲರಿಗೂ ರೈತ ತನ್ನಲ್ಲಿರೋಂತ ಹಣನ ಹಂಚುತ್ತಾರೆ. ಆದ್ರೆ ನೋಡ್ರಿ, ಈ ವರ್ಷ ಸಂಪೂರ್ಣವಾಗಿ ಕಡ್ಲೆಕಾಯಿ ಬೆಳೆ 100ಕ್ಕೆ 100 ನಾಶ ಆಗಿದೆ. ಆ ಬೆಳೆ ನಾಶ ಆಗಿರತಕ್ಕಂತ ಕಾರಣದಿಂದ ಇವತ್ತೇನಾದ್ರೂ ಸ್ವಲ್ಪ ಮಟ್ಟಿಗೆ ನೀರಾವರಿಯನ್ನು ನಾವು ಮಾಡಿಕೊಂಡು ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರುತ್ತೇವೆ.